ರಾಜ್ಯದಲ್ಲಿ ಇವತ್ತು ಬಿಜೆಪಿ ಏನಾದರೂ ಆಡಳಿತ ನಡೆಸ್ತಿದೆ ಅಂತಂದರೆ ಎರಡು ಬಾರಿ ಇದಕ್ಕೆ ಕಾರಣ ನಮ್ಮ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅವರನ್ನು ನೆನೆಸ್ಬೇಕು ಇವರು ಬಿಜೆಪಿಯವರು ಎಲ್ಲೋ ಇದ್ದವ್ರನ್ನ ಎಲ್ಲೋ ತಂದು ಬಿಟ್ಟು ಇವತ್ತು ಆಡಳಿತ ನಡೆಸೋ ಒಂದು ಮಟ್ಟಕ್ಕೆ ಇವತ್ತು ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಕುಮಾರಣ್ಣವರು ಇವತ್ತು ಯಾರಾದರೂ ದಂಡೆತ್ತು ಬರಲಿ ಮೊದಲೇ ದಂಡು ದೇವೇಗೌಡಜಿಯವ್ರದ್ದು ಮತ್ತು ಕುಮಾರಣ್ಣವ್ರದ್ದು ಆ ದಂಡನ್ನು ಎದುರಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟಕರವಾದಂಥ ಕೆಲಸ ಅಮಿತ್ ಶಾ ಅವ್ರಿಗೂ ಯಾರೇ ಬರಲಿ ಸೆಂಟ್ರಲ್ ಕೇಂದ್ರದ ಮಂತ್ರಿಗಳು ಯಾರೇ ಬಂದರೂ ಕೂಡ ಅದು ದೇವೇಗೌಡ ಸಾಹೇಬರವರ ಭದ್ರಕೋಟೆ ಆ ಭದ್ರಕೋಟೆನ ಅಷ್ಟು ಸುಲಭವಾಗಿ ಇವತ್ತು ಮಂಡ್ಯ ಆಗಲಿ ರಾಮನಗರ ಆಗಲಿ ಅಷ್ಟು ಸುಲಭವಾಗಿ ಅಲಗಾಡಿಸ್ಲಿಕ್ಕೆ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ಸುಮ್ಮನೆ ಅವರು ಓಟ್ಗೋಸ್ಕರ ಹಿಂದೂಗಳು ಅಂತಾರೆ ಅಷ್ಟೇ ಆ ಹಿಂದೂಗಳನ್ನ ಒಂದು ಭಾಗ ಮಾಡ್ಕೊಳ್ಳಿಕ್ಕೆ ಕೆರಳಿಸ್ಲಿಕ್ಕೆ ಬೇರೆ ಧರ್ಮದವ್ರನ್ನ ಸಮಾಜದವ್ರನ್ನ ಇವರು ಆ ಸಮಾಜವನ್ನು ದೂರ ಇಡಬೇಕು ಅನ್ನೋ ದೃಷ್ಟಿಯಿಂದ ಹಿಂದೂಗಳು ಹಿಂದೂಗಳು ಅಂತಾರೆ ನಾವೆಲ್ಲ ನಾವು ಹಿಂದೂಗಳೇ ಎಲ್ಲ ಪಾರ್ಟಿನಲ್ಲೂ ಹಿಂದೂಗಳಿದ್ದಾರೆ ದೇವೇಗೌಡ ಸಾಹೇಬರು ಹಿಂದೂನೇ ನಾನು ಹಿಂದೂನೇ ಎಲ್ಲರೂ ಹಿಂದೂಗಳೇ ಅದರಲ್ಲಿ ಅದೇನು ಪದೇ ಪದೇ ಅದನ್ನು ಹೇಳೋದು ಇವರು ಅನ್ನೋದು ನನಗೆ ಅರ್ಥ ಆಗಲ್ಲ ಒಂದು ನನ್ನ ಅಭಿಪ್ರಾಯ ಏನಪ್ಪ ಅಂದರೆ ಈ ಸಂವಿಧಾನ ಏನಿದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೋತ್ತರಗಳೇನಿದೆ ಅದ್ರ ಪ್ರಕಾರ ದೇಶ ನಡೆಸಿ ಅಂತ ನಮಗೆ ಸಂವಿಧಾನ ಬರೆದು ಹೇಳ್ಬಿಟ್ಟು ಹೋಗಿದ್ದಾರೆ ಇವರು ಮಾತೆತ್ತರೆ ಹಿಂದೂಗಳು ಹಂಗಾರೆ ಸಂವಿಧಾನ ಏನು ಹೇಳ್ತದೆ ಎಲ್ಲ ಧರ್ಮ ಸಮಾಜದವರು ಎಲ್ಲರೂ ಕೂಡ ಒಟ್ಟಾಗಿ ಬಾಳ್ಬೇಕು ಶಾಂತಿಯುತವಾಗಿ ಬಾಳ್ಬೇಕು ನೆಮ್ಮದಿಯಿಂದ ಇರಬೇಕು ದೇಶದಲ್ಲಿ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ಈಗ ಅಮೇರಿಕಾ ಕ್ರಿಶ್ಚಿಯನ್ರ ದೇಶ ಯಾವುದೋ ದುಬಾಯಿ ಮತ್ತು ಯಾವುದೋ ಬೇರೆ ಬೇರೆ ಮುಸಲ್ಮಾನರ ರಾಷ್ಟ್ರ ಹಂಗಾರೆ ಅಲ್ಲಿ ಹಿಂದೂಗಳಿಲ್ವಾ ಅಲ್ಲಿ ಹಿಂದೂಗಳು ವಾಸ ಮಾಡ್ತಾ ಇಲ್ವಾ ಹಿಂದೂಗಳು ಕೆಲಸ ಮಾಡ್ತಾ ಇಲ್ವಾ ಅಲ್ಲೆಲ್ಲ ಹಿಂದೂಗಳ ಪರಿಸ್ಥಿತಿ ಏನಾಗಬೇಕು ಮೊದಲು ನಮ್ಮ ದೇಶದಲ್ಲಿರ್ತಕ್ಕಂಥ ಏನು ಜಾತಿ ವ್ಯವಸ್ಥೆ ತಾರತಮ್ಯ ಇದೆ ಮೊದಲು ಅದನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಾವೆಲ್ಲ ಹಿಂದೂಗಳೇ ದಲಿತರ ಸಮಾಜದಲ್ಲಿ ಹಿಂದೂಗಳವರೇ ಬೇರೆ ಬೇರೆ ಸಮಾಜಗಳಲ್ಲೂ ಹಿಂದೂಗಳಿದ್ದಾರೆ ಅದನ್ನ ಯಾಕೆ ಅಜೆಂಡಾ ಮಾಡ್ಕೋತೀರಿ ಮೊದಲು ಜಾತಿ ವ್ಯವಸ್ಥೆ ಕಿತ್ತಾಕಕ್ಕೆ ಏನು ಮಾಡಬೇಕು ಆ ಅಜೆಂಡಾ ಮೊದಲು ನೀವು ಇಡಿ ಆ ಅಜೆಂಡಾ ಇಟ್ಟು ಬೇಕಾ ನಿಮ್ಗೆ ಕೆಲಸ ಮಾಡಿಸ್ಕೊಳ್ಳೋಕೆ ಅಸ್ಪೃಶ್ಯರ್ ಬೇಕು ಬಡಿಗೆಯವನ್ ಬೇಕು ಕುಂಬಾರ ಬೇಕು ನೀವು ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಚಪ್ಪಲಿ ಒಲಿಯವನ್ ಬೇಕು ಆದರೆ ಸಮಾಜದಿಂದ ದೂರ ಇರಬೇಕು ಇಂಥ ಕೆಲಸನ ಮಾಡ್ತಾ ಇದ್ದೀರಿ ನೀವು ಅದನ್ನು ಮೊದಲು ನೀವು ಸಮಾಜವನ್ನು ತಿದ್ದಿ ಸಮಾಜವನ್ನು ಒಟ್ಟಾಗಿರೋಕ್ಕೆ ಪ್ರಯತ್ನ ಮಾಡಿಸಿ ಯೋಗಿನಾರು ಕರ್ಕೊಂಬರಲಿ ಜೋಗಿನಾರು ಕರ್ಕೊಂಬರಲಿ ಯೋಗಿ ಜೋಗಿ ಎಲ್ಲ ಒಂದೇ ಅಲ್ವಾ ಜೋಗಿ ಅಂದರೆ ಯಾರು ಜೋಗಿ ಅಂದರೆ ಯಾರು ಎಲ್ಲನ ಬಿಟ್ಟು ಹೋಗವನು ಅವನು ಇವರು ಎಲ್ಲನ ಬಿಟ್ಟವ್ರೆ ಯೋಗಿಗಳು ಭಾಳ ಸಂತೋಷ ಯೋಗಿಯವರಾದರೂ ಬರಲಿ ಜೋಗಿಗಳಾದರೂ ಬರಲಿ ಸಂತೋಷ ನಮಗೇನು ಯಾರು ಬೇಕಾದರೂ ಬರಲಿ ಆದರೆ ನಮ್ಮ ಭದ್ರಕೋಟೆ ಏನಿದೆ ದೇವೇಗೌಡ ಸಾಹೇಬ್ರ ಭದ್ರಕೋಟೆ ಅದನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ ಇಲ್ಲಿರೋರೇ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ವಲ್ಲ ಭಾಳ ವರ್ಷದಿಂದ ಬೇರೆ ಬೇರೆ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅಲ್ಲಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ವಲ್ಲ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ